ಸಭೆಯ ಪೌರ ಕಾರ್ಮಿಕರಾಗಿ ದಶಕಕ್ಕೂ ಹೆಚ್ಚು ಕಾಲದಿಂದ ಉತ್ತಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಸ್ವಚ್ಛತೆಗೆ ಸಂಬಂಧಿಸಿ ಸುಂದರಿಬಾಗ್ ಪ್ರದೇಶದಲ್ಲಿ ಬಹಳ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಈ ಪ್ರದೇಶದ ನಾಗರಿಕರೊಂದಿಗೆ ಸೌಜನ್ಯದಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಿ. ನಿಮ್ಮ ಸೇವಾನಿಷ್ಠೆ ಮತ್ತು ಕಾರ್ಯಕರ್ತವ್ಯತೆಯನ್ನು ಗುರುತಿಸಿ ಸುಂದರಿಬಾಗ್ ಸ್ವಚ್ಛತಾ ಸಮಿತಿ ನಿಮ್ಮನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸುತ್ತದೆ. ಶ್ರೀಯುತ ಅಣ್ಣು ಮತ್ತು ಶ್ರೀಮತಿ ರಾಜೀವಿ ದಂಪತಿಗಳ ಸುಪುತ್ರರಾದ ತಾವು ಉಳ್ಳಾಲ ನಗರ ಸಭೆಯ ಪೌರ ಕಾರ್ಮಿಕರಾಗಿ ಉತ್ತಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಸ್ವಚ್ಛತೆಗೆ ಸಂಬಂಧಿಸಿ ಸುಂದರಿಬಾಗ್ ಪ್ರದೇಶದಲ್ಲಿ ಬಹಳ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಈ ಪ್ರದೇಶದ ನಾಗರಿಕರೊಂದಿಗೆ ಸೌಜನ್ಯದಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಿ. ನಿಮ್ಮ ಸೇವಾನಿಷ್ಠೆ ಮತ್ತು ಕಾರ್ಯತತ್ಪರತೆಯನ್ನು ಗುರುತಿಸಿ ಸುಂದರಿಬಾಗ್ ಸ್ವಚ್ಛತಾ ಸಮಿತಿ ನಿಮ್ಮನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸುತ್ತಿದೆ. ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಸ್ವಚ್ಛತೆಗೆ ಸಂಬಂಧಿಸಿ ಸುಂದರಿಬಾಗ್ ಪ್ರದೇಶದಲ್ಲಿ ಬಹಳ ಶ್ರದ್ಧೆಯಿಂದ ನಿಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀರಿ. ನಾಗರಿಕರೊಂದಿಗೆ ಉತ್ತಮ ಕರ್ತವ್ಯವನ್ನು ನಿರ್ವಹಿಸುವ ಮೆಚ್ಚುಗೆಯನ್ನು ಪಡೆದಿದ್ದೀರಿ. ನಿಮ್ಮ ಸೇವಾಲಯ ಸುಂದರಿಬಾಗ್ ಸ್ವಚ್ಛತಾ ಸಮಿತಿ ನಿಮ್ಮನ್ನು ಬಹಳ ಗೌರವದಿಂದ ಅಭಿನಂದಿಸುತ್ತೇನೆ. ನಿಮಗೆ ನಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಭಾರಿ ಖುಷಿಯಾಗ್ತಾ ಇದೆ. ನಮ್ಮ ಇಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿನಂದಿಸಿದ್ದಾರೆ. ಇದು ನನ್ನ ಇದರಲ್ಲಿ ನಮ್ಮ ಆಫೀಸಲ್ಲಿ ಎರಡು ಮೂರು ಸಲ ಮಾಡಿದ್ದಾರೆ, ಮತ್ತು ಈ ಏರಿಯಾ ಪ್ರದೇಶದಲ್ಲಿ ಅಂದರೆ ಇದು ಫಸ್ಟ್ ಟೈಮ್ ಮಾಡಿದ್ದು, ಭಾರಿ ಸಂತೋಷ. ಹಾಗಾಗಿ ಕೆಲವೊಂದು ಒಂದೆರಡು ಜನ ಮಾತ್ರ ಒಂದು ಇದು ಒಟ್ರಾಸಿ ಇದು ಮಾಡ್ತಾರೆ, ಆದರೆ ಎಲ್ಲರೂ ಈಗ ನಮ್ಮ ಹತ್ರ ಒಳ್ಳೆ ಬೆರೆಸಿ ಮಾತಾಡ್ತಾರೆ. ಎಲ್ಲ ಎಲ್ಲ ವಿಷಯದಲ್ಲಿ ಕೂಡ ಕಸ ಕೂಡ ನಾವು ಹೇಳಿದಾಗೆಲ್ಲ ಸ್ವಲ್ಪ ಕೊಡ್ತಾರೆ. ಕೆಲವರು ಏನಂದರೆ ಬೆಳಿಗ್ಗೆ ನಾವು ಬರುವಾಗ ಅವರದ್ದೇ ಕೆಲಸ ಇರ್ತದೆ, ಮಕ್ಕಳು ರೆಡಿ ಮಾಡಬೇಕು ಅದು ಇದರಿಂದಲ್ಲ ಇರ್ತದೆ. ಹಾಗಾಗಿ ಕೆಲವರು ಬರುವ ಹತ್ರ ನಾವು ಹೋಗಿರ್ತದೆ, ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ.
ನಾವು ಹೋಗಿರ್ತೇವೆ. ಯಾಕಂದ್ರೆ ಅವರಲ್ಲಿ ಮನೆ ಕೆಲಸ ಮಾಡುವಾಗ ನಾವು ಇಲ್ಲಿ ಕಾಯ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮಗೆ ಸಾವಿರಗಟ್ಟಲೆ ಮನೆ ತೆಗಿಲಿಕ್ಕೆ ಇರ್ತದೆ, ಒಂದೆರಡು ಮನೆ ಅಲ್ಲ. ಹಾಗಾಗಿ ಒಂದೊಂದ್ಸಲ ನಮ್ಮಿಂದ ತಪ್ಪಾಗಿರ್ಬೋದು, ಹಾಗಾದ್ರೆ ನಮಗೆ ನೀವು ಎಲ್ಲರೂ ಕ್ಷಮಿಸಬೇಕು. ಇನ್ನು ಮುಂದೆ ನಾವು ಅದು ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಥ್ಯಾಂಕ್ ಯು. ಕಸದ ಬಗ್ಗೆ ಹೇಳುವುದಂದರೆ, ನಾವು ಡೈಲಿ ಬರುವ ಪ್ರಯತ್ನ ನಾವು ಮಾಡ್ತೇವೆ. ಒಮ್ಮೊಮ್ಮೆ ಗಾಡಿ ಪ್ರಾಬ್ಲಮ್ ಅಂದರೆ ಪಂಚರ್ ರಿಪೇರಿ ಹಾಗೆಲ್ಲ ಆಗ್ತದೆ, ಅದಕ್ಕೆಲ್ಲ ನೀವೆಲ್ಲ ಸಹಕರಿಸಬೇಕು. ಮತ್ತು ಟೈಮ್ ಅಂದರೆ ಒಮ್ಮೊಮ್ಮೆ ಟೈಮಿಗೆನೇ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಅದೇ ಅನ್ಸಾರ್ ಅವರು ಹೇಳಿದಾಗೆ ಬೆಳಿಗ್ಗೆ ಹೊತ್ತೆಲ್ಲ ಬಿಸಿ ಇರ್ತಾರೆ, ಹಾಗೆ ಕಸ ನಮಗೆ ಕರೆಕ್ಟಾಗಿ ಸಿಗುವುದಿಲ್ಲ. ಹಾಗೆ ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ, ಇನ್ನು ಸಹ ಮುಂದೆ ನಾವು ಎಲ್ಲ ಈ ಸುಂದರಿ ಭಾಗ ಏರಿಯಾದಲ್ಲಿ ಎಲ್ಲ ಕಸವನ್ನು ಆದಷ್ಟು ಇನ್ನೂ ಸಹ ಮಾಡ್ತೇವೆ.